ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ವಿಸ್ತರಣೆ ಬೆನ್ನಲ್ಲೇ ಸರ್ವರ್ ಡೌನ್ ಸಮಸ್ಯೆ ಕಂಡು ಬರ್ತಾ ಇದೆ. ವಾಹನ ಸವಾರರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ, ಅದು ಸರ್ವರ್ ಸಂಕಷ್ಟ. ನಂಬರ್ ಬದಲಿಸೋಕೆ ವಿಸ್ತರಣೆ ಸರ್ಕಾರದ ಸರ್ವರ್ ಡೌನ್ ಆನ್ಲೈನ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡೋಕ್ಕೆ ಸಮಸ್ಯೆ ಉಂಟಾಗ್ತಾ ಇದೆ. ಸರ್ವರ್ ಡೌನ್ ಸಮಸ್ಯೆಯಿಂದ ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಆನ್ಲೈನ್ ಬುಕ್ ಮಾಡೋಕ್ಕೆ ನಾನಾ ಕಸರತ್ತನ್ನು ಗ್ರಾಹಕರು ವಾಹನ ಸವಾರರು ಮಾಡ್ತಾ ಇದ್ದಾರೆ. 12 ಸಂಸ್ಥೆಗಳಿಗೆ ಸರ್ಕಾರ ಟೆಂಡರ್ ಅನ್ನು ನೀಡಿತ್ತು. ಹೀಗಾಗಿ ಈ ಗಡುವನ್ನು 1 ವರ್ಷಗಳ ಕಾಲ ವಿಸ್ತರಿಸಬೇಕು ಎನ್ನುವಂಥ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ವಾಹನಗಳ ಮಾಲೀಕರು ಆನ್ಲೈನ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡೋಕ್ಕೆ ಸಮಸ್ಯೆ ಆಗ್ತಾ ಇದೆ. ಸರ್ವರ್ ಡೌನ್ ಇರೋ ಕಾರಣದಿಂದ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಲ್ಲ ಅಂಶವನ್ನು ಭರ್ತಿ ಮಾಡಿದವರು ಹಲವಾರು ತಾಂತ್ರಿಕ ಮರು ಉತ್ತರ ಬರ್ತಾ ಇದೆ. ನೀವು ಎಲ್ಲವನ್ನು ಕೂಡ ಆ ಅಪ್ಲಿಕೇಶನಲ್ಲಿ ಫಿಲ್ ಮಾಡಿದ್ರು, ಕೆಲವೊಮ್ಮೆ ಮರು ಉತ್ತರ ಮರು ಪ್ರಶ್ನೆ ಕೇಳ್ತಾ ಇದೆ. ಕೆಲವೊಂದು ಕಾಲಮ್ಗಳನ್ನು ಶೋ ಆಗಿ ಇದು ಫಿಲ್ ಆಗಿಲ್ಲ ಎನ್ನುವುದಾಗಿ ಒಂದಷ್ಟು ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗಿದೆ. ಕೆಲವು ನೋಂದಣಿಯೇ ಸ್ವೀಕೃತ ಆಗ್ತಾ ಇಲ್ಲ, ಹೀಗಾಗಿ ಗಡುವನ್ನು ಇನ್ನೂ 1 ವರ್ಷಗಳ ಕಾಲ ವಿಸ್ತರಿಸಬೇಕು ಎನ್ನುವಂಥ ಒತ್ತಾಯ ಸದ್ಯ ಕೇಳಿ ಬರ್ತಾ ಇದೆ. HSRP ನಂಬರ್ ಪ್ಲೇಟ್ ಆನ್ಲೈನ್ ಬುಕ್ ಮಾಡೋಕ್ಕೆ ಸದ್ಯ ಸರ್ವರ್ ಸಂಕಷ್ಟ ಎದುರಾಗಿದೆ. ನಂಬರ್ ಬದಲಾಯಿಸೋಕೆ ವಿಸ್ತರಣೆ ಸರ್ಕಾರದ ಸರ್ವರ್ ಡೌನ್. ನಂಬರ್ ಏನು ನಂಬರ್ ಪ್ಲೇಟ್ ಬದಲಾವಣೆಗೆ ಸರ್ಕಾರ ಏನು ಗಡುವನ್ನು ಕೊಟ್ಟಿತ್ತು ಆ ಗಡುವು ಇನ್ನೂ ವಿಸ್ತರಣೆ ಮಾಡಿ ಅಂತೇಳಿ ಜನರು ಕೂಡ ಕೇಳಿಕೊಳ್ತಾ ಇದ್ದಾರೆ. ಆನ್ಲೈನ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡೋಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಗ್ರಾಹಕರು ಅಥವಾ ವಾಹನ ಸವಾರರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, HSRP ನಂಬರ್ ಪ್ಲೇಟ್ ಏನು ಡೇಟ್ ಕೊಟ್ಟಿದ್ದಾರೆ, ಇದನ್ನು ವಿಸ್ತರಣೆ ಮಾಡುವಂಥ ಸಾಧ್ಯತೆ ಇದೆಯಾ? ಈಗ ಸರ್ವರ್ನಲ್ಲೂ ಕೂಡ ಸಮಸ್ಯೆ ಕಂಡು ಬರ್ತಾ ಇದೆ, ಯಾವ ರೀತಿಯಾದಂಥ ಸಮಸ್ಯೆ, ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದಾ ಮಂಜುನಾಥ್? ಸಂಪತ್, ರಾಜ್ಯದಲ್ಲಿ ಇಡೀ ದೇಶದಲ್ಲಿ HSRP ನಂಬರ್ ಪ್ಲೇಟ್ಗಳು ಬದಲಾವಣೆ ಆಗಬೇಕು. ಐ ಸೆಕ್ಯೂರಿಟಿ ರಿಜಿಸ್ಟ್ರೇಟ್ ಪಾಯಿಂಟ್ ಎನ್ನುವಂಥದ್ದು ಏನಿದೆಯೋ ಅದು ಕೂಡಲೇ ಬದಲಾವಣೆ ಆಗ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿ ಸುಮಾರು 1 ವರ್ಷ ಆಗ್ತಾ ಬರ್ತಾ ಇದೆ, 1 ವರ್ಷಕ್ಕಿಂತಲೂ ಹೆಚ್ಚು ಆಗ್ತಾ ಬರ್ತಾ ಇದೆ. ಜೊತೆಗೆ ಕೆಲ ದಿನಗಳ ಹಿಂದೆಯಷ್ಟೇ ಅದು ಗಡುವು ಕೂಡ ರಾಜ್ಯದಲ್ಲಿ ಮುಗಿದಿದೆ ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಸ್ಪಷ್ಟವಾದಂತಹ ಒಂದು ಆದೇಶ ಕೂಡ ಜಾರಿ ಇತ್ತು. ಸದ್ಯ ಇದರ ಲೆಕ್ಕಾಚಾರವಾಗಿ ರಾಜ್ಯದಲ್ಲಿ ವಾಹನಗಳ ಒಂದು HSRP ನಂಬರ್ ಪ್ಲೇಟ್ ಎನ್ನುವಂಥ ನಿಟ್ಟಿನಲ್ಲಿ ಒಟ್ಟು ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಇನ್ನೂ ಕೋಟ್ಯಾನುಕೋಟಿ ವಾಹನಗಳು ಇನ್ನೂ ಕೂಡ ರಿಜಿಸ್ಟರ್ ಆಗಿಲ್ಲ, ಅಂದ್ರೆ ಹೊಸ ನಂಬರ್ ಪ್ಲೇಟ್ ಅನ್ನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಈ ನಿಟ್ಟಿನಲ್ಲಿ ಇನ್ನೂ ಗಡುವು ಬೇಕು ಎನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾ ರೆಡ್ಡಿ ಅವರು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸ್ತಾರೆ. ಆ ಪ್ರಸ್ತಾವನೆ ಸಲ್ಲಿಕೆಯಾಗಿ ಸದ್ಯ ಇನ್ನು 3 ತಿಂಗಳ ಕಾಲ ಗಡುವನ್ನ ಸದ್ಯ ವಿಸ್ತರಣೆ ಮಾಡುವಂತ ಕೆಲಸ ಆಗಿದೆ. ಇಷ್ಟಿದ್ರೂ ಕೂಡ ರಾಜ್ಯದ ಜನರಿಗೆ ಈ HSRP ನಂಬರ್ ಪ್ಲೇಟ್ಗಳ ಏನು ಎನ್ನುವಂಥದ್ದು ಏನಿದೆಯೋ ವೆಬ್ಸೈಟ್ಗಳು, ಆ ವೆಬ್ಸೈಟ್ಗಳ ಒಟ್ಟು 12 ಸಂಸ್ಥೆಗಳಿಗೆ ಟೆಂಡರ್ ನೀಡಿದಂತಹ ಸರ್ಕಾರಕ್ಕೂ ಇದೊಂದು ತಲೆನೋವಾಗಿ ಪರಿಣಮಿಸಿದೆಯಾ ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಲೆಕ್ಕಾಚಾರದಲ್ಲಿ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ HSRP ನಂಬರ್ ಪ್ಲೇಟ್ಗಳು ಡೌನ್ಲೋಡ್ ಮಾಡಿಕೊಂಡು ಅಂದ್ರೆ ಅಲ್ಲೋಗಿ ಇತರೆ ಮಾಹಿತಿಗಳನ್ನು ಕೊಡ್ತಾ ಹೋದ್ರೆ ಯಾವ ಕೂಡ ಸರ್ವರ್ ರೀತಿಯಲ್ಲಿ ವರ್ಕ್ ಆಗ್ತಾ ಇಲ್ಲ. ಪ್ರತಿಯೊಂದು ಈ ಒಂದು ವೆಬ್ಸೈಟ್ಗಳು ತುಂಬಾ ಲೇಟ್ ಆಗಿ ಡಿಲೇ ಆಗಿ ಓಪನ್ ಆಗ್ತಾ ಇದಾವೆ. ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡುವಂತದ್ದಾಗ್ಲಿ, ಯಾವುದೇ ಒಂದು 2-ವೀಲರ್ ಮಾಹಿತಿ, ಆ ನಂಬರ್ ಸೇರಿದಂತೆ ಚಾರ್ಸಿ ನಂಬರ್, ಇಂಜಿನ್ ನಂಬರ್ ಎಲ್ಲಾನು ಕೂಡ ಅಳವಡಿಸುವಂತ ಸಂದರ್ಭದಲ್ಲಿ, ಅಲ್ಲಿ ನಮೂದನೆ ಮಾಡುವಂತ ಸಂದರ್ಭದಲ್ಲಿ ಸರ್ವರ್ ಸಂಪೂರ್ಣವಾಗಿ ಡಿಲೇ ಆಗ್ತಾ ಇದೆ. ಒಂದು ದಾಖಲೆ ಏನಾದ್ರೂ ಮಿಸ್ ಹೊಡೆದ್ರೆ 3 ದಿನ 4 ದಿನ ಕಾಲಾವಕಾಶ ಕೇಳ್ತಿರುವಂತ ಒಂದು ಹಿನ್ನೆಲೆ ಕೂಡ ವಾಹನ ಸವಾರರಿಗೆ ಎದುರಾಗ್ತಾ ಇದೆ. ಈ ಕಾರಣದಿಂದಾಗಿ ಇದು ತುಂಬಾ ಡಿಲೇ ಆಗುತ್ತೆ. 3 ತಿಂಗಳ ಗಡುವು ಎನ್ನುವಂಥದ್ದು ಏನ್ ಕೊಡಲಾಗಿದ್ದು ಸರ್ಕಾರದ ವತಿಯಿಂದ, ಇದು 1 ವರ್ಷಕ್ಕೆ ಪೋಸ್ಟ್ಪೋನ್ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಖಾಸಗಿ ಚಾಲಕರ ಒಂದು ಕೆಲವೊಂದು ಸಂಘಟನೆಗಳು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನ ಹೇರುವಂತ ಕೆಲಸ ಆಗ್ತದೆ. ಒಂದು ರೀತಿಯಾದಂತಹ ಮನವಿಯನ್ನು ಕೂಡ ಮಾಡ್ತಾ ಇರುವಂತದ್ದು 3 ತಿಂಗಳ ಗಡುವಲ್ಲಿ ಬಾಕಿ ಇರುವಂತಹ ರಿಜಿಸ್ಟ್ರೇಷನ್ HSRP ನಂಬರ್ ಪ್ಲೇಟ್ಗಳು ಯಾರು ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಫೈನ್ ಹಾಕುವಂತಹ ಒಂದು ಭೀತಿ ಕೂಡ ರಾಜ್ಯದ ಜನರಿಗೆ, ಫೈನ್ ತಲೆ ಮೇಲೆ ಬೀಳುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಭೀತಿ ಶುರು ಆಗಿದ್ದು, ಇದು 1 ವರ್ಷದ ಗಡುವೆ ಅನ್ನೋದು ಮುಂದುವರೆದ್ರೆ ಅಷ್ಟರ ಒಳಗಾಗಿ ಇರುವಂತಹ HSRP ನಂಬರ್ ಪ್ಲೇಟ್ಗಳು ಬಾಕಿ ಎನ್ನುವಂಥದ್ದು ಏನಿದೆಯೋ ರಿಜಿಸ್ಟರ್ ಮಾಡುವಂಥದ್ದು ಅದು 1 ವರ್ಷದ ಗಡುವಲ್ಲಿ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ಕಂತಾಗುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಈ ರೀತಿಯಾದಂತಹ ಒಂದು ಮನವಿಯನ್ನ ಸಾರ್ವಜನಿಕ ವಲಯದಲ್ಲಿ ವಾಹನ ಚಾಲಕರು ಸೇರಿದ ವಾಹನ ಮಾಲೀಕರು ಕೂಡ ಮಾಡ್ತಿರುವಂಥದ್ದು ಸಂಪತ್. ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.